ಅದೇ ನಾನು ಹೇಳಿದಂತೆ ಒಂದು ಕಿಡ್ನಿ ಫಂಕ್ಷನ್ ಟೆಸ್ಟು ಅಥವಾ ಕಿಡ್ನಿ ನಂಬರು, ಇದಕ್ಕೆ ಕ್ರಿಯಾಟಿನ್ ಅಂತ ಹೇಳ್ತೀವಿ. ಈ ಕ್ರಿಯಾಟಿನ್ ನಾವು ಪತ್ತೆ ಹಚ್ಚಿದರೆ, ನಿಮ್ಮ ವಯಸ್ಸು, ನಿಮ್ಮ ಜೆಂಡರನ್ನು ನಮಗೆ ಗೊತ್ತಿದ್ದರೆ ಕಿಡ್ನಿ ಎಷ್ಟು ಪರ್ಸೆಂಟೇಜ್ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ಬೋದು. ಸರಳ ನಾರ್ಮಲ್ 100%ದಲ್ಲಿ ನೀವು ಎತ್ಕೊಂಡ್ರೆ ಈ ಕಿಡ್ನಿ 80% ಕೆಲಸ ಮಾಡ್ತಾ ಇದೆಯಾ, 60%ಆ, 50%ಆ, 10% ಅಂತ ಈ ಸಿಂಪಲ್ ಟೆಸ್ಟಿನಿಂದ ನಾವು ಕಂಡುಹಿಡಿಬೋದು. ಇನ್ನೊಂದು, ನಾವು ಯೂರಿನ್ ಟೆಸ್ಟ್ ಮಾಡಿ, ಇದಕ್ಕೆ ಭಾಳ ಸಿಂಪಲ್, ಯೂರಿನ್ ಪಾಸ್ ಮಾಡಿ ಅದಕ್ಕೆ ಒಂದು ಡಿಪ್ಸ್ಟಿಕ್ ಹಾಕಿದರೆ ಆ ಯೂರಿನ್ನಲ್ಲಿ ಪ್ರೋಟೀನ್ ಇದೆಯಾ ಅಥವಾ ಆಲ್ಬ್ಯೂಮಿನ್ ಇದೆಯಾ ಅಂತ ಗೊತ್ತಾಗುತ್ತೆ. ಮತ್ತು ಮೂರನೇದು ಟೆಸ್ಟ್ ನಮ್ಮ ಕಿಡ್ನಿಯಲ್ಲಿ ಮಾಡುವಂಥ ಸ್ಕ್ಯಾನಿಂಗ್ ಅಥವಾ ಅಲ್ಟ್ರಾಸೌಂಡ್. ಈ ಮೂರು ಟೆಸ್ಟ್ಗಳಿಂದ ನಾವು ಸಾಧಾರಣ ಕಿಡ್ನಿದು ಯಾವ ಕಾಯಿಲೆ ಇದ್ರೂ ಅದನ್ನು ಪತ್ತೆ ಹಚ್ಚಬಹುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.